ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಒತ್ತಾಯಿಸಿ. ಕರ್ನಾಟಕದ 31 ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಉದ್ದೇಶ 48 ವರ್ಷಗಳ ಹಿಂದೆ ಯಾವ ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆಯವರು ಅವತ್ತು ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಈ ರಾಜ್ಯಕ್ಕೆ ಬರುವ ವಲಸಿಗರಿಂದ ಕನ್ನಡಿಗರ ಉದ್ಯೋಗವನ್ನು ಕಿತ್ಕೋತಾರೆ ಅಂತ ಕೂಗು ಕೇಳಿ ಬಂದಾಗ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆಯವರು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಸರೋಜಿನಿ ಮಹಿಷಿ ಅವರು ಅಧ್ಯಕ್ಷರಾಗ್ತಾರೆ. ಆ ಸಮಿತಿಯಲ್ಲಿ ಕನ್ನಡದ ಹೋರಾಟಗಾರರಾದಂಥ ಪ್ರಭಾಕರ್ ರೆಡ್ಡಿಯವರು, ನಾರಾಯಣ್ ಕುಮಾರು, ಹಾಗೆ ಅನೇಕ ಸಾಹಿತಿಗಳು ಎಲ್ಲರೂ ಆ ಸಮಿತಿಯಲ್ಲಿ ಇರ್ತಾರೆ. ಆ ಸಮಿತಿಯನ್ನು ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗಡೆಯವರಿಗೆ ಕೊಟ್ಟಾಗ ರಾಮಕೃಷ್ಣ ಹೆಗಡೆಯವರು ಆ ವರದಿಯನ್ನು ತಗೋತಾರೆ. ಆದರೆ ಅದರ ಇಂಪ್ರೂವ್ಮೆಂಟ್ ಮಾಡೋದಿಲ್ಲ, ಆ ವರದಿಯನ್ನು ಅಧಿಕೃತವಾಗಿ ಜಾರಿಗೆ ಬರುವುದಿಲ್ಲ. ಅದು ಯಾಕೆ ಅನ್ನೋದು ನಮಗೆ ಗೊತ್ತಿಲ್ಲದ ವಿಚಾರ. ಆದರೆ ಇವತ್ತು ಏನಾಗ್ತಾ ಇದೆ, ಆ ವರದಿ ಜಾರಿಗೆ ಬರಲಿಕ್ಕೆ ಅನೇಕ ಭಾಷಾ ಅಲ್ಪಸಂಖ್ಯಾತ ಉದ್ಯಮಿಗಳಿರ್ಬೋದು, ಭಾಷಾ ಅಲ್ಪಸಂಖ್ಯಾತ ರಾಜಕಾರಣಿಗಳಿರ್ಬೋದು, ಭಾಷಾ ಅಲ್ಪಸಂಖ್ಯಾತ ವಲಸೆ ಬಂದಂಥ ಜನರು ಇರ್ಬೋದು, ಅದರ ಪರಿಣಾಮದಿಂದಾಗಿ ಇವತ್ತು ಕನ್ನಡಿಗರಿಗೆ ಸಿಗಬೇಕಾದ ಉದ್ಯೋಗ ಸಿಗ್ತಾ ಇಲ್ಲ. ಒಂದು ಕಾಲಕ್ಕೆ ದಕ್ಷಿಣ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದು ಕನ್ನಡಿಗರ ಉದ್ಯೋಗವನ್ನು ಕಿತ್ಕೊಂಡ್ರು. ಆದರೆ ಇವತ್ತೇನಾಗಿದೆ, ನಮ್ಮ ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಹಿಂದಿ ಭಾಷೆ ಮಾತಾಡುವಂಥ ಹಿಂದಿಯವರಿಂದ ನಮ್ಮ ಮಕ್ಕಳ ಬದುಕು ಇವತ್ತು ಬೀದಿಗೆ ಬಂದಿದೆ. ಉದ್ಯೋಗ ಸಿಗ್ತಾ ಇಲ್ಲ. ಎಲ್ಲ ಉದ್ಯಮಗಳಲ್ಲಿ ಎಯಿಂದ ಡಿವರೆಗೂ ಎಲ್ಲ ಹಿಂದಿ ರಾಜ್ಯಗಳಿಂದ ಬಂದಂಥ ಬಿಹಾರಿಗಳಿರ್ಬೋದು, ಬೇರೆ ಬೇರೆ ಹಿಂದಿ ರಾಜ್ಯಗಳಿಂದ ಬಂದಂಥ ಜನರ ಉದ್ಯೋಗ ಅವ್ರಿಗೆ ಸಿಗ್ತಾ ಇದೆ. ಹಾಗಾಗಿ ನನ್ನ ನಾಡಿನ ಮಕ್ಕಳು ನನ್ನ ನೆಲದಲ್ಲಿ ಉದ್ಯೋಗ ಪಡ್ಕೊಳ್ಳಿಲ್ಲ ಅಂದರೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ನಾಳೆ ನಮ್ಮ ಮಕ್ಕಳು ಎಲ್ಲಿ ಹೋಗಿ ಬದುಕಬೇಕು, ಎಲ್ಲಿ ಹೋಗಿ ಉದ್ಯೋಗ ಮಾಡಬೇಕು, ಎಲ್ಲಿ ಅವರ ಬದುಕನ್ನು ಹಸನಗೊಳಿಸ್ಕೋಬೇಕು? ಅದಕ್ಕೋಸ್ಕರ ನಾವು 25 ವರ್ಷದಿಂದ ಕರವೇ ಬಂದಂಥ ಎಲ್ಲ ಸರ್ಕಾರದ ಮುಂದೆ ನಮ್ಮ ಹಳ್ಳನ್ನು ತೋಡ್ಕೊಂಡು ಕನ್ನಡಿಗರು ಅನ್ಯಾಯ ಆಗ್ತಾ ಇದೆ, ಕನ್ನಡಿಗರು ಉದ್ಯೋಗ ಸಿಗ್ತಾಯಿಲ್ಲ, ಉದ್ಯೋಗ ಕೊಡ್ತಾ ಇಲ್ಲ, ಎಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದವರ ಪಾಲ ಆಗ್ತಾ ಇದೆ, ಅದಕ್ಕೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಮಾಡಿ ಅಂತ ಹೇಳಿ ಬಂದಂಥ ಎಲ್ಲ ಸರ್ಕಾರ ಮುಂದೆ ಭಾರಿ ದೊಡ್ಡ ದೊಡ್ಡ ರ್ಯಾಲಿ ಮಾಡಿದು, ಪ್ರತಿಭಟನೆ ಮಾಡಿದು, ಎಲ್ಲ ಮಾಡಿದು. ಇವತ್ತಿರುವ ಯಾವುದೇ ಸರ್ಕಾರಗಳು, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಯಾವುದೇ ಸರ್ಕಾರಗಳು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಲಿಲ್ಲ. ಆದರೆ ಇವತ್ತೊಂದು ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಇತ್ತೀಚೆಗೆ ಎಲ್ಲ ಉದ್ಯಮದಲ್ಲಿ ಕೇಳಿಬರುತ್ತದೆ ಏನಪ್ಪ ಅಂದರೆ ಅತಿ ಹೆಚ್ಚು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಒಂದು ದಿನಕ್ಕೆ ಬೆಂಗಳೂರಿಗೆ ಬರ್ತಿರುವಂಥ ವಲಸೆ ಸುಮಾರು 10,000ಕ್ಕೂ ಹೆಚ್ಚು ವಲಸೆ ಬೆಂಗಳೂರಿಗೆ ಬರ್ತಾ ಇದೆ. ಎಲ್ಲ ಉದ್ಯಮದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೈತಪ್ಪು ಹೋಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ನಾವು ನಮ್ಮ ನೆಲವನ್ನು, ನಮ್ಮ ಕನ್ನಡಿಗರನ್ನು ರಕ್ಷಣೆ ಮಾಡ್ಕೋಬೇಕಾಗಿದೆ. ಅದಕ್ಕೆ ಸರ್ಕಾರದ ಮುಂದೆ ಹೇಳ್ತಾ ಇದ್ದೀವಿ, ನಮ್ಮ ನೆಲದಲ್ಲಿ ನಮ್ಮ ಮಕ್ಕಳು ಭವಿಷ್ಯ ಹಾಳು ಮಾಡಬೇಡಿ, ಅವರ ಬದುಕನ್ನು ಕಿತ್ಕೋಬೇಡಿ, ಅವ್ರನ್ನ ನಾಳೆ ಪರದೇಶಿಗಳಾಗಿ ಮಾಡಬೇಡಿ. ಅದಕ್ಕಾಗಿ ಒಂದು ಕಾನೂನು ರೂಪಿಸಿ, ಯಾವ December 27 ನಾಮಫಲಕದಲ್ಲಿ ಶೇಕಡ 60% ಆಗಬೇಕು ಅಂತ ಕರವೇ ಬೀದಿಗಿಳಿದಾಗ ಏನೋ ಒಂದು ಕಾಯ್ದೆ ಆಯ್ತಲ್ಲ, ಅದೇ ಮಾದರಿಯಲ್ಲಿ ಉದ್ಯೋಗ ಮೀಸಲಾತಿಯಲ್ಲಿ ಕನ್ನಡಿಗರಿಗೆ D ಮತ್ತು C ಯಲ್ಲಿ 100ಕ್ಕೆ 100ರಷ್ಟು, A ಮತ್ತು B ಯಲ್ಲಿ 100ಕ್ಕೆ 80% ಭಾಗ ಕನ್ನಡದ ಮಕ್ಕಳಿಗೆ ಕೆಲಸ ಸಿಗಬೇಕು ಅನ್ನುವ ಒಂದು ಕಾಯ್ದೆ ಜಾರಿಗೆ ಬಂದರೆ ಕನ್ನಡಿಗರು ಕನ್ನಡದ ನೆಲದಲ್ಲಿ ಬದುಕನ್ನು ಕಟ್ಕೋತಾರೆ, ಕನ್ನಡದ ಮಕ್ಕಳು ಇಲ್ಲಿ ಉಳ್ಕೊಳ್ತಾರೆ. ಇಲ್ಲದೆ ಹೋದರೆ ಅವರು ಈ ನೆಲದಲ್ಲಿ ಪರಕೀರಂತೆ ಬದುಕುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನಿಂದ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಮಧ್ಯಾಹ್ನ 3 ಗಂಟೆಗೆ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀವಿ, ನಾವು ಒಂದು ವರದಿಯನ್ನು ಮಾಡಿದ್ದೀವಿ, ಆ ವರದಿ ಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ. ಸರ್ಕಾರಕ್ಕೆ ಡೇಟ್ ಏನು ಕೊಡ್ತೀರಾ? 1 ತಿಂಗಳು ಸರ್ಕಾರದ ಮುಂದೆ ನಾವು ಅವರಿಗೆ ದಿನಾಂಕವನ್ನು ಇವತ್ತಿನಿಂದ ನಿಗದಿ ಮಾಡ್ತಾ ಇದ್ದೀವಿ. 1 ತಿಂಗಳೊಳಗಡೆ ಸರ್ಕಾರ
ಆ ಸಮಿತಿಯನ್ನು ಜಾರಿ ತರುವ ಕೆಲಸ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತೀವಿ.